ಲವ್ಲಿ ನಮ್ಮ ಸಿನಿಮಾ ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ. ಈ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂಥ ಅಥವಾ ಕೆಲಸ ಮಾಡಿದಂಥ ದುಡಿದಂಥ ಪ್ರತಿಯೊಬ್ಬನೂ ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಅಂದರೆ ಇದು ಈ ಹೆಮ್ಮೆ ಯಾವುದರಿಂದ ಬರುತ್ತೆ ಅಂದರೆ ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ, ಅದಕ್ಕೆ ಉದ್ದೇಶನ ಸಾಕಾರಗೊಳಿಸೋ ಒಂದು ಕಂಟೆಂಟ್ ಇದ್ದಾಗ, ಆ ಕಂಟೆಂಟ್ ಹಂಗಿದೆ, ಇದರ ಇಂಟೆಂಟ್ ಆಗಿದೆ, ಇದರ ವಿಶೇಷತೆಗಳು ಹಲವಾರು. ನಾವು ಈಗಷ್ಟೇ ಅಂದರೆ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್, ಆ ಒಂದು ಟ್ರೈಲರ್ನ ಈಗಲೂ ಕೂಡ ಪ್ಲೇ ಮಾಡಿದ್ವಿ. ಸೊ ಆ ಟ್ರೈಲರ್ನಲ್ಲಿ ನಾವು ನೋಡೋಕೆ ಸಿಗ್ತಾ ಇರೋದು ನಮಗೆ ಕೇವಲ ಒಂದು 3-5% ಆಫ್ ಸಿನಿಮಾ. ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು. ಅಂದರೆ ಅಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ವಿಷಯಗಳನ್ನ 2.5 ಗಂಟೆ ಪ್ಯಾಕೇಜಿಂಗಲ್ಲಿ ತಂದುಕೊಟ್ಟು, ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ. ಸೊ ಈ ಸೆಳೆತವನ್ನು ಕೊಟ್ಟಿದ್ದಕ್ಕೆ ನಾನು ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ತಮ್ಮ ಅವನು, ಅಂದರೆ ನನ್ನ ಮನೆಯ ಒಬ್ಬ ಸದಸ್ಯನ ಥರ ಇದ್ದಾನೆ. ಕಳೆದ 8-9 ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ. ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟಾಗಿ ಕೆಲಸ ಶುರು ಮಾಡಿದವನು. ಅಲ್ಲಿ ಸೆಟ್ಟಲ್ಲಿ ನೋಡಿ ಹುಡುಗ ತುಂಬ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ. ಸೊ ಖುಷಿಯಾಗಿ ಮಾತಾಡಿಸಿದ್ದೆ. ಅಲ್ಲಿಂದ ಜರ್ನಿ ಶುರು ಆಯಿತು. ಅಲ್ಲಿಂದ ಮನೆಯ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು, ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಿರಲಿ, ಕತೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ, ಈ ಥರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲಿ ಒಂದು ಡಿಸಪಾಯಿಂಟಲ್ಲಿ ಅಂದರೆ ಏನೋ ಒಂದು ಇದು ಕೊರತೆ ಆಯಿತು, ಇದು ಸಾಲಲಿಲ್ಲ, ಇದು ಸಾಕಾಗಲಿಲ್ಲ, ಸರಿ ಹೋಗಲಿಲ್ಲ, ಈ ಥರ ಕಂಪ್ಲೇಂಟ್ ಮಾಡಿಕೊಂಡು ಅವ್ನು ಬೇಜಾರು ಅಳಲು ತೋಡ್ಕೊಳ್ಳೋದು, ನಿಮ್ಮನ್ನು ಹಿಂಗೆ ಬಳಸ್ಬೇಕಾಯಿತು, ಹಂಗೆ ಬಳಸ್ಬೋದಾಯಿತು, ಅಥವಾ ಈ ಸೀನ್ ಹಿಂಗೆ ಹೇಳಿದ್ರೆ ಚೆನ್ನಾಗಿರೋದಂತ. ಸೊ ಅದೆಲ್ಲ ಪ್ರತಿ ಸಲಿ ಆಗ್ತಾಯಿದ್ದಾಗ ನಾನು ಹೇಳಿದ್ದು, ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯ, ಕಂಪ್ಲೇಂಟ್ ಮಾಡೋದು ನಿಲ್ಲಿಸು, ನೀನು ಡೈರೆಕ್ಟರ್ ಆದಾಗ ಅದೇನು ಬಳಸ್ಕೋತೀಯೋ ಬಳಸ್ಕೋ, ಅಲ್ಲಿ ಬಳಸಿ ತೋರಿಸು. ಸೊ ಆವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ, ಆವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ. ಅದನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಂಥ ಹುಡುಗ, ಈಗೇನು ವಯಸ್ಸು ಕಡಿಮೆ, ಈಗ 30-30 ಇರಬೇಕು ಅವನಿಗೆ. ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ, ನನ್ನ ಕಡೆಯಿಂದ. ಆ್ಯಂಡ್ ಅಷ್ಟಿಲ್ಲ ಅಂದರೆ ಈಗ ಆಗಲೇ ಇವ್ರು ಹೇಳಿದ್ರು ದತ್ತಣ್ಣ ಅಂದರೆ ಭಯ ಹಿಂಗೆ ಹೇಳೋದು ಅಂತ. ಸೊ ದತ್ತಣ್ಣಂಗೆ ಹೋಗಿ ಕನ್ವಿನ್ಸ್ ಮಾಡೋದು, ಮಾಳದಕ್ಕ ಅವ್ರನ್ನ ಕನ್ವಿನ್ಸ್ ಮಾಡೋದು, ಫಸ್ಟ್ ನನ್ನನ್ನು ಕನ್ವಿನ್ಸ್ ಮಾಡೋದು, ಇದು ಯಾವುದು ಅಂದರೆ ತುಂಬ ಪಟ್ಟಭದ್ರವಾಗಿ ಕೂತಿರ್ತೀವಿ, ಇದು ಹಿಂಗೆ ಇರಬೇಕು, ಇದು ಹಿಂಗೆ ರೀತಿ ಯಾಕೆ ಅಂತ 100 ಪ್ರಶ್ನೆಗಳು ಸಿಗ್ತೀವಿ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನು ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ಟಿಗೆ ಕರ್ಕೊಂಬಂದಂಥ ಶ್ರೇಯ ಅವನದು. ಅವನು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬ ಚೆನ್ನಾಗಿದೆ, ವೆರಿ ಡೀಪ್ ಇಟ್ ಇಸ್. ಸೊ ಯೋಚನೆ ಮಾಡು ಹೆಂಗೆ ಮಾಡ್ತೀಯ ಅಂತ, ಒಂದು ಸ್ಟ್ರಕ್ಚರ್ ಮಾಡಿಬಿಡು ಆಮೇಲೆ ನೋಡೋಣ ಅಂತ ಸ್ಟ್ರಕ್ಚರ್ ಬರ್ಕೊಂಬಂದು ಹೇಳಿದಾಗ ಅದ್ಭುತವಾಗಿದೆ, ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ. ಸೊ ನಿರ್ಮಾಪಕರ ಹುಡುಕಾಟದಲ್ಲಿ ನಮಗೆ ಸಿಕ್ಕಂಥ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ, ಅಭುವನಸ ಸಂಸ್ಥೆ, ಏನಕ್ಕೆ ಅಂದರೆ ಉತ್ಪ್ರೇಕ್ಷೆಗೆ ಏನಾದ್ರು ಬಜೆಟ್ ಹಾಕ್ಬಿಟ್ರು, ನಾನು ಹಾಕೊಂಡು ಸಿನಿಮಾ ತೆಗೆದುಬಿಟ್ರು, ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ, ಏನಕ್ಕೆ ಮಾತು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟ್ರು ವಸಿಷ್ಠ ಆ್ಯಂಡ್ ಸೋ ಕಾಲ್ಡ್ ವಿಲನ್, ಎಲ್ರಿ ಹುಡ್ತಾನೆ ವಿಲನ್ ವಸಿಷ್ಠ, ಹಾಗಾಗಿ ಸೊ ವಿಲನ್ನು ಅಥವಾ ಇಂದು ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ. ಸೊ ಅವನು ಒಳ್ಳೆ ನಟ ಒಪ್ಪಣ, ಆದರೆ ಹೀಗೆ ಒಂದಷ್ಟು ಮಾತುಗಳು ಅವನು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ. ಸೊ ಅದನ್ನು ಕೇಳಿದಾಗ್ಲೂ ಅದನ್ನು ಒಪ್ಪಿ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರಿ ನಿಮ್ಮ ಸಂಸ್ಥೆಗೆ. ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ, ಯಾಕೆಂದರೆ ಸಿನಿಮಾ ಮಾಡಿದ್ದಕ್ಕಷ್ಟೇ ಅಲ್ಲ, ನಿಮ್ಮ ಈ ಕನ್ವಿಕ್ಷನ್ಗೆ, ನಿಮ್ಮ ಈ ವಿಷನ್ಗೆ, ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು, ಒಳ್ಳೆ ಕಂಟೆಂಟ್ನ ಎಂಡೋರ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ, ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್. ಇಲ್ಲಾಂದರೆ ಈ ಥರದ ಒಂದು ಸಿನಿಮಾ ಆಗ್ತಿರಲಿಲ್ಲ. ಈ ಸಿನಿಮಾ ಈಗ ಏನು ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಥವಾ ಒಂದಷ್ಟು ಮಾತಾಡೋಕ್ಕಾಗದೆ ಬಾಯಿ ಕಟ್ಟಾಕೊಂಡು ಕೂತಿದ್ದೀವಿ, ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತವ್ರು ಇವರು. ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬ 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 ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಜೊತೆಗೆ ಏನಂದರೆ ಇವ್ರನ್ನ ಇವರಿಬ್ಬರನ್ನು ನಾನು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜಲ್ಲಿ ಮಾತಾಡೋದು ಕಲ್ತಿದ್ದಾರೆ. ಇದೆಲ್ಲ ಬರೀ ಮಾತಲ್ಲ, ಬಿಟ್ಟರೆ ಇವ್ರು ನೆಕ್ಸ್ಟು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡಿಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಅಷ್ಟು
ಪಳಗಿದ್ದಾರೆ, ಅಷ್ಟು ಪಳಗಿದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ, ಅವ್ರಿಗಿದ್ದ ಇನ್ವಾಲ್ವ್ಮೆಂಟು, ಆ ಬದ್ಧತೆ ಸಿನಿಮಾಕ್ಕೆ. ಅಫ್ಕೋರ್ಸ್ ಎಲ್ಲ ಸಿನಿಮಾಗಳ ಥರ ನಮ್ಮ ಸಿನಿಮಾಗೂ ಸವಾಲುಗಳಿದ್ರೆ ಅದು ಎಡರ್ತರ ಇತ್ತು. ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಆಸ್ ಅ ವುಲ್ಫ್ ಪ್ಯಾಕ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲಿಗೆಂಟ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಲಿಲ್ಲ, ಸೆಟ್ ಹಾಕಿದ್ವಿ, ಚಾಲೆಂಜಿಂಗ್ ಆಗಿತ್ತು. ಈಗ ಡ್ಯುಪ್ಲೆಕ್ಸ್ ಮನೆ ಯಾರೂ ಹಾಕಿಲ್ಲ, ನನ್ಗೆ ಗೊತ್ತಿರೋಂಗು, ನಂಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರನು ಮರಳಿನ ಮೇಲೆ ಡ್ಯುಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್. ಆದರೆ ಆ ಸಾಹಸ ಮಾಡುವಾಗ ಫಸ್ಟು ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರು ಹೋಯಿತು. ಆ ಉದುರೋದಾಗ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ. ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ಥರನೇ ಇತ್ತು. ಆ್ಯಂಡ್ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸ್ನಲಿ, ಈ ಮನೆ ಉಳಿಸ್ಕೋಬೋದಾ ನೋಡಿ ಹಿಂಗಾರು ನಾನೇ ತೊಗೊಂಬಿಡ್ತೀನಿ ಅಂತ. ಅಷ್ಟಿಷ್ಟ ಆಗಿತ್ತು. ಆ ಥರ ಪ್ರತಿಯೊಬ್ಬರು ಅಂದರೆ ನಮ್ಮ ಪ್ರತಾಪ್ ಕೆಲಸ ನೀವು ಅಂದರೆ ಅವರು ಆರೋಗ್ಯ ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅವರು ಅದು ಆ್ಯಡ್ಸ್ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು, ಸಿನಿಮಾಕ್ಕೆ ಹೊಸ ಹೆಸರಿರ್ಬೋದು, ಇನ್ನು ಪರಿಚಯ ಆಗದಿರೋ ಹೆಸರಿರ್ಬೋದು. ನಮ್ಮ ಪ್ರತಾಪ್ ಈ ಸಿನಿಮಾ ಆದಮೇಲೆ, ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ, ಇದು ದೊಡ್ಡ ಹೆಸರಾಗುತ್ತೆ, ಇದು ಭರವಸೆ ಕೊಡ್ತಿದ್ದೀನಿ, ಮಾತು ಕೊಡ್ತಿದ್ದೀನಿ. ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ಗಳಾಗ್ತಾರೆ. ಇವರ ಈ ಸಿನಿಮಾದ ಭವಿಷ್ಯ, ಇವರ ಮುಂದಿನ ಸಿನಿಮಾದ ಭವಿಷ್ಯ ಅಲ್ಲ, ನಮ್ಮ ನಾಳೆಗಳಿಗೆ ಈ ಮೂರು ಜನ ತುಂಬ ದೊಡ್ಡ ಅಸೆಟ್ ಆಗ್ತಾರೆ. ನೀವು ಇದೇ ನಿಮ್ಮ ಕಾರ್ಯಕ್ಷಮತೆ ಹೀಗೆ ಇರಲಿ, ಕೊನೆ ಸಿನಿಮಾವರೆಗೂ ಇದೇ ರೀತಿ ಕೆಲಸ ಮಾಡಿ. ಐ ವಿಶ್ ಯು ದಿ ಬೆಸ್ಟ್. ನಮ್ಮ ಹರೀಶ್ ಕೊಮ್ಮೆ ಎಡಿಟ್ರು, ಆಯಪ್ಪ ಸ್ಟೇಟ್ ಅವಾರ್ಡ್ ವಿನ್ನರು, ಆಯಪ್ಪನ ಬಗ್ಗೆ ಹೇಳುವಷ್ಟಿಲ್ಲ, ನನ್ನ ಫ್ರೆಂಡ್ ಕೂಡ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಂದರೆ ಈ ಥರದ ಸಿನಿಮಾ, ಈಗ ಟ್ರೈಲರ್ನ ತೋರಿಸ್ದಂಗೆ ನಾನು ಆಗಲೇ ಹೇಳ್ದಂಗೆ 10 ರೀತಿ ಟ್ರೈಲರ್ ಕಟ್ ಮಾಡ್ಬೋದು ಇದಕ್ಕೆ. ಇದರಲ್ಲಿ ಅಷ್ಟು ವಿಷಯ ಇದೆ. ಈಗ ಸ್ಟೋರಿ ಲೈನ್ ಹೇಳಿ ಅಂತ ಹೇಳಿದ್ರೆ ನಾನು ಧಾರಾಳವಾಗಿ ಹೇಳ್ತೀನಿ ನಿಮಗೆ, ನಿಮ್ಮ ಅಳತೆಗೆ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ, ಯಾಕಂದರೆ ಅಷ್ಟು ರೀತಿ ಹೇಳ್ಬೋದು, ಅಷ್ಟು ಆಳವಾದ ಕಥೆ ಇದೆ. ಸೊ ಇದನ್ನು ಡೈರೆಕ್ಟ್ರ್ ಏನೋ ಕನಸ್ಕಂಡ, ನಾವೇನೋ ಹುಚ್ಚು ಬಿದ್ದು ದುಂಬಾಲ್ ಬಿದ್ದು ಮಾಡಿಬಿಟ್ವಿ, ಅದನ್ನು ಎಡಿಟ್ ಮಾಡಿ ಕಟ್ಕೊಡೋದಿದೆಯಲ್ಲ, ಅದು ತುಂಬ ದೊಡ್ಡ ಸವಾಲಿನ ಕೆಲಸ. ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ಮೆಲ್ರಿಗೂ ಗೊತ್ತು, ನಮ್ಮ ತಂಡಕ್ಕೆ. ಸೊ ಹ್ಯಾಟ್ಸ್ ಆಫ್ ಹರೀಶ್ಗೆ. ಆ್ಯಂಡ್ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾಡಿದಂತಾಗ ಇದಕ್ಕೆ ಒಂದು ಅದರ ವಿಜುವಲ್ ಟ್ರೀಟ್ ಹೌದು. ಆರ್ಟಿಸ್ಟ್ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬ ದೊಡ್ಡದಿದೆ. ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಇದನ್ನು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ಅನೂಪ್ ಸೀಳಿನ್, ಅವರು ಇವತ್ತಿಲ್ಲ, ಅನೂಪ್ ಸೀಳಿನ್ ಮತ್ತು ನಮ್ಮ ಡೈರೆಕ್ಟರ್ ಇಬ್ಬರು ಫೈನಲ್ ಕಾಪಿ ತೆಗೆಯೋದಕ್ಕೆ ಕೇರಳಕ್ಕೆ ಹೋಗಿದ್ದಾರೆ. ಸೊ ಅವರ ಕಾಂಟ್ರಿಬ್ಯೂಷನ್, ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹಿಡಿದು ಪೋಸ್ಟರ್ ಡಿಸೈನರ್ ಎಲ್ಲರೂ ಅವ್ರಿಗೆ ಕೊಟ್ಟರೂ ಸವಾಲು ಕಾಟ ಎಲ್ಲ ಇದೆಯಲ್ಲ, ನಮ್ಮ ಡೈರೆಕ್ಟರ್ ಆಗಲಿ ನಾವಾಗಲಿ, ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ, ಯಾರನ್ನೂ ಬಿಟ್ಟಿಲ್ಲ. ಎಲ್ರಿಗೂ ಫೋನ್ ಮಾಡೋದು, ಹಾಂ ಎಲ್ಲಿ 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 ತಂಗ ಬಂತು, ಏನಾಯ್ತು ಏನಾಯ್ತು ಅಂತ. ಆನ್ ದ ರನ್ ಕೆಲಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಷ್ಟೇ ಕೆಲಸ, ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ. ಸೊ ಈ ಥರದ ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇವ್ರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂಥ ನಮ್ಮ ಕಲಾವಿದರ ಬಳಗ, ದತ್ತಣ್ಣನಿಂದ ಶುರು ಮಾಡಿದ ದತ್ತಣ್ಣ ನಮ್ಮೆಲ್ರಿಗೂ ಇಷ್ಟವಾದ ನಟ ಗೊತ್ತು, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಥವಾ ಯೋಗ್ಯತೆ ನಮಗಿಲ್ಲ. ಆದರೆ ದತ್ತು, ನನ್ನ ದತ್ತು ಡಾರ್ಲಿಂಗ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ಏನಂದರೆ ನಿಷ್ಠುರ ಪ್ರೇಕ್ಷಕ ಫಸ್ಟ್ ಅವರು. ಸೊ ಆ ನಿಷ್ಠುರ ಪ್ರೇಕ್ಷಕನ ರಂಚೋದು ಸುಲಭ ಅಲ್ಲ. ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡಬೇಕಾದ್ರೆ ಅಲ್ಲೊಂದು ಡೈಲಾಗ್ ಏನಾದರೂ ಸ್ವಲ್ಪ ಹಾಗೆ ಹೇಗೆ ಇದೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂಥ ಕಲಾವಿದ. ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದರೆ ನನಗೆ ಅದು 100 ಅವಾರ್ಡ್ಗಳಿಗೆ ಸಮ. ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದರೂ ನನಗೆ ಖಂಡಿತವಾಗಲೂ ಲವಲೇಶನು ಬೇಜಾರಾಗಲ್ಲ. ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡು, ದೊಡ್ಡ ರಿವಾರ್ಡು ಈ ಸಿನಿಮಾಗೆ. ಆ್ಯಂಡ್ ಮಾಳವಿಕಾ ಮೇಡಮ್, ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ, ಅವರ ಪಾತ್ರಗಳು, ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಕೊಂಡಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಪಾತ್ರ ತುಂಬ ಸವಾಲಿನ ಪಾತ್ರ, ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಲಿತವಾಗಿ, ಅಷ್ಟು ಸುಲಭವಾಗಿ ಪುಲ್ ಆಫ್ ಮಾಡಿರೋ ರೀತಿ ಅದು ಎಕ್ಸಲೆಂಟ್. ಆ್ಯಸ್ ಯು ಸೆಟ್, ಇಟ್ ಈಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಮ್ಮ ಹೀರೋಯಿನ್ ಸ್ಟೆಫಿ, ಭಾಷೆ ಬರೋಲ್ಲ ನಾನು, ಅಂದರೆ ಸಿನಿಮಾ ಶೂಟಿಂಗ್ ಏನೋ ಶುರು ಆಗಿತ್ತು, ಹೀರೋಯಿನ್ ಫೈನಲ್ ಆಗಿರಲಿಲ್ಲ. ಅವಾಗ ಅಪ್ಪ ದಮ್ಮ ಅಂತೀನಿ ನೀನು, ಕನ್ನಡದ ಹುಡುಗಿನೇ ಕರ್ಕೊಂಬಪ್ಪ ಬಾ. ಇದು ತುಂಬ ಎಮೋಷನ್ಸ್ ಇದೆ, ತುಂಬ ಡೆಪ್ತ್ ಇದೆ, ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಭಾಷೆ ಬರಲಾರ ಕಷ್ಟ ಆಗುತ್ತೆ, ನಿಮಗೆ ಕನ್ನಡದವ್ರನ್ನೇ ಕರ್ಕೊಂಬಂತ ನಮ್ಮ ಡೈರೆಕ್ಟ್ರಿಗೆ ಹೇಳಿದ್ದೆ. ಅವನು ಹುಡುಕಿ ತಡಕಿ ಎಲ್ಲ ಮಾಡಿ ಕಡೆಗೆ ಅಣ್ಣ ಒಂದು ಹೀರೋಯಿನ್ ಫೈನಲ್ ಆಯ್ತು ಅಣ್ಣ, ಸ್ಟೆಫಿ ಪಟೇಲ್ ಅಂತ. ಸ್ಟೆಫಿ ಪಟೇಲ್, ಪಟೇಲ್ ಓಕೆ ಕನ್ನಡ ಹೆಸರು, ಸ್ಟೆಫಿ ವಿಚಿತ್ರವಾಗಿದೆಯಲ್ಲ, ಹೆಂಗೆ ಬರುತ್ತಾ ಭಾಷೆ, ಇಲ್ಲ ಅಣ್ಣ ಅವರು ನಾರ್ತ್ ಇಂಡಿಯನ್.
ನಾರ್ತ್ ಇಂಡಿಯನ್ ಹಿಂಗಯ್ಯ ಹೆಣಗೋದು ನಾವು ಸಿಟ್ಟಲ್ಲಿ ದಿನ ಹೇಗಬೇಕಲ್ಲೋ ಬೇಡ ಕೇಳೋ ಅಂತ. ಇಲ್ಲ ನಾನು ಆಡಿಷನ್ ಮಾಡಿದೆ, ನೀವು ನೋಡಿ ಫುಟೇಜ್ ನೋಡಿ ಅವನಲ್ಲಿ ಹೇಳಿ ಅಂತ. ಫುಟೇಜ್ ನೋಡಿದೆ, ಖುಷಿ ಆಯಿತು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು. ಸೊ ಆದ್ರೂ ಭಯ ಇತ್ತು ನನಗೆ, ಒಂದು ಸೀನು ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋದು ಓಕೆ, ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ. ಸೊ ಆ ಒಂದು ಪೋರ್ಟ್ರಿಯಲ್ ಜನನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂಥ ಸುಲಭವಾದ ಶೋಲ್ಡರ್ ಕ್ಯಾಂಡಿ ಮರ ಸುತ್ತು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಅಲ್ಲ ಇದರಲ್ಲಿ. ಬಬ್ಲಿನೂ ಹೌದು, ತುಂಬ ಲವ್ಲಿನೂ ಹೌದು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ಡು ಹೌದು, ತುಂಬ ಎಮೋಷನಲ್ಲಿ ಟ್ರೈನಿಂಗ್ ಕ್ಯಾರೆಕ್ಟ್ರು ಹೌದು. ಇದೆಲ್ಲವನ್ನು ಭಾಷೆನೂ ಕಲಿತಾ ಅರ್ಥ ಮಾಡ್ಕೊಳ್ತಾ ಪಾತ್ರವನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಸ್ಟೆಫಿ, ವಿಶ್ ಯು ದ ಬೆಸ್ಟ್. ತುಂಬ 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 ಸಿನಿಮಾಗಳು ನಿಮಗೆ ಸಿಗಲಿ. ನೀವೇ ಹೇಳ್ದಂಗೆ ನೀವು ಕನ್ನಡದ ಹುಡುಗಿ ಆಗಿ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾ ಮಾಡಿ. ಆ್ಯಂಡ್ ಕಮಿಂಗ್ ಟು ಸಮೀಕ್ಷಾ, ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾವಂತ ನಟಿ ನಮ್ಮೆಲ್ಲರಿಗೂ ಗೊತ್ತು. ಬೆಳ್ಳಿ ಪರದೆಯಲ್ಲೂ ನೋಡಿದ್ದೀವಿ, ಕಿರುತೆರೆಯಲ್ಲೂ ನೋಡಿದ್ದೀವಿ. ತುಂಬ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು. ಅಂದರೆ ನಮಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ನೋಟಕ್ಕೆ ನೋಡಿಬಿಟ್ರೆ ಬಂತಲ್ಲ ಹೋಯ್ತಲ್ಲ ಏನೋ ಮಾಡ್ತೋ ಹೋ ಇದೇನು ಸುಮ್ಮನೆ ನಾ ಅಂತ ಅನಿಸುತ್ತೆ. ಬಟ್ ಅದರ ಹಿಂದೆ ಇರೋ ಭಾವನೆ, ಅದನ್ನು ಕಟ್ಟಿರೋ ರೀತಿ ತುಂಬ ಶ್ರೇಷ್ಠವಾದ್ದು, ತುಂಬ ವಿಶಿಷ್ಟವಾದ್ದು. ಅಷ್ಟು ಡಿಗ್ನಿಫೈಡಾಗಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್ ನಿಮಗೆ. ಆ್ಯಂಡ್ ವಂಶಿಕಾ, ವಂಶಿಕಾ ಎಲ್ರಿಗೂ ಗೊತ್ತು, ಚಿರಪರಿಚಿತ ಲಿಟಲ್ ಸೂಪರ್ ಸ್ಟಾರ್ ಅದು. ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದೆ, ಮಾತು ಬರಲಿಲ್ಲ ಅಷ್ಟು ಅದ್ಭುತವಾಗಿ. ಅಂದರೆ ಒಂದು ಎಮೋಷನ್ನ ಒಂದು ಸಣ್ಣ ಮಗು ಆ ರೇಂಜಿಗೆ ಪುಲ್ ಆಫ್ ಮಾಡ್ಬೋದು, ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನನಗೆ ಊಹೆಯಲ್ಲಿ ಕೂಡ ಇರಲಿಲ್ಲ. ಮಕ್ಕಳು ಮುದ್ದು ಮಾಡಬೇಕು, ಪ್ಯಾಂಪರ್ ಮಾಡಿದ್ರೆ ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ನಿದ್ದೆ ಬಂತು ಅಂದರೆ ಹಠ ಮಾಡ್ತಾರೆ, ಮಲಗಿಬಿಡ್ತಾರೆ, ಈ ಥರದ್ದು ಇಷ್ಟೇ ಒಂದು ನೋಷನ್ ಇತ್ತು ನನಗೆ. ಬಟ್ ದ ವೇ ಶಿ ಇಸ್ ಪರ್ಫಾರ್ಮ್ಡ್, ನಾವೆಲ್ಲರೂ ಕಲಿಯೋಕೆ ಸಾಕಷ್ಟು ಇದೆ ಅವಳಿಂದ. ಅಷ್ಟು ಖುಷಿಯಾಗೋಯಿತು, ಅಷ್ಟು ಅದ್ಭುತವಾಗಿ ನಟಿಸಿದಾಳೆ. ಕಮಿಂಗ್ ಟು ಮೈ ಕ್ಯಾರೆಕ್ಟರ್, ಅಂದರೆ ಇನ್ನೂ ಹಲವಾರು ಪಾತ್ರಗಳಿದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಶೇಖರನ್ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ತನಕ ಶೇಖರನ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿರೋ ರೀತಿ ಬೇರೆ, ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಸ್ಕೋಪ್ ಬೇರೆ. ಬಟ್ ಈ ಸಿನಿಮಾ ನಂತರ ನೋಡಿ ಶೇಖರ, ಯು ವಿಲ್ ಗೋ ಲಾಂಗ್ ಪ್ಲೇಸಸ್ ಮಗ. ಅಂದರೆ ತುಂಬ ದೊಡ್ಡ ದೊಡ್ಡ ಕಲಾವಿದನಾಗಿ ಬೆಳೀತಾನೆ ಅನ್ನೋ ಭರವಸೆ. ಮಾತು ಎರಡು ನಂದು, ಲವ್ ಯು. ಆ್ಯಂಡ್ ಸಾಧು ಸರ್, ಸಾಧು ಸರ್ ಒಂದು ಒಂದು ಸಮಾಜದ ಒಂದು ವರ್ಗಾನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ. ಅವರು ಎಂಥ ಪ್ರತಿಭಾನ್ವಿತ ನಟ ನಮಗೆಲ್ರಿಗೂ ಗೊತ್ತಿದೆ. ಬಟ್ ಯು ವಿಲ್ ಬಿ ಸರ್ಪ್ರೈಸ್ಡ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು. ಆಮೇಲೆ ಅಚ್ಯುತಣ್ಣ, ಅಚ್ಯುತಣ್ಣ ಇಸ್ ಸ್ವೀಟ್ ಹಾರ್ಟ್. ಅಂದರೆ ಅವರು ಅವರ ಸ್ಕೋಪಲ್ಲಿ, ಅವ್ರಿಗಿರೋ ಸ್ಪೇಸಲ್ಲಿ ಅವರು ಕನ್ವೆ ಮಾಡೋ ವಿಚಾರಗಳು, ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ಎಲ್ಲವೂ ತುಂಬ ಅದ್ಭುತ. ಆ್ಯಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲ ಕಲಾವಿದರ ಜೊತೆ, ಎಲ್ಲ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ, ಕೆಮಿಸ್ಟ್ರಿ ಇದೆ. ಅಂದರೆ ಎಲ್ಲ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ. ಒಂದೊಂದು ಪಾತ್ರ ಜೊತೆನು, ಅಂದರೆ ಇಲ್ಲಿ ಕೂತಿರೋರು ಮತ್ತು ಇಷ್ಟೊತ್ತನ ತೊಗೊಂಡಂಥ ಹೆಸರುಗಳು, ಪ್ರತಿ ಕಲಾವಿದರ ಜೊತೆ, ಪ್ರತಿ ಕ್ಯಾರೆಕ್ಟರ್ ಜೊತೆ ಬಾಂಡ್ ಆಗೋ ರೀತಿ ಬೇರೆ, ಆ ಸಿಂಕ್ ಆಗೋ ರೀತಿ ಬೇರೆ, ನಡೆಯೋ ರೀತಿ ನುಡಿಯೋ ರೀತಿ ಎಲ್ಲವೂ ಬೇರೆ. ಅಂದರೆ ಪ್ರತಿ ಪಾತ್ರಕ್ಕೆ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫಲ್ಲಿ ಒಬ್ಬೊಬ್ಬರ ಜೊತೆ ಒಂದೊಂದು ಈಕ್ವೇಷನ್ ಶೇರ್ ಮಾಡ್ತೀವಿ, ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಅನ್ನೋ ಥರ ಈ ಒಂದು ಪಾತ್ರವನ್ನು ಕಟ್ಟಿದ್ದಾರೆ, ಬರೆದಿದ್ದಾರೆ. ಅಷ್ಟೇ ಚಾಲೆಂಜಿನ ಪಾತ್ರ. ಅಫ್ಕೋರ್ಸ್ ಇಟ್ ಇಸ್ ಅ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್, ಡೆಫಿನೆಟ್ಲಿ. ಅಷ್ಟೊಂದು ನಾಲ್ಕೈದು ಆ್ಯಕ್ಷನ್ ಎಪಿಸೋಡ್ ಇದೆ, ಭರ್ಜರಿ ಎಪಿಸೋಡ್ಸು, ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಎಲ್ಲವನ್ನು ಮೀರಿ ಎಲ್ಲದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಭಾವನೆಗಳು ಮತ್ತು ಸಂಬಂಧಗಳ ಬಗ್ಗೆ ಇರತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ನಂಬ್ತೀನಿ. ದಟ್ಸ್ ದ ಹೈಲೈಟ್ ಆಫ್ ದ ಸಿನಿಮಾ. ಆ ಮಲ್ಟಿ ಲೇಯರ್ಡ್ ಎಮೋಷನ್ಸ್ನ ಕಟ್ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಡೈರೆಕ್ಟರು, ನನ್ನ ತಮ್ಮ ಕೇಶವ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ. ಈ ಒಂದು ಅಗಾಧವಾದ ವಿಷಯನ ಇಷ್ಟು ಸುಲಲಿತವಾಗಿ ಹೇಳಿರೋದಕ್ಕೆ, ನಮ್ಮ ತಂಡ ನೀವೆಲ್ಲ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಲವ್ಲೀಸ್ ಅಂಡ್ ಲವ್ ಯು ಆಲ್. ಇದು ನಮ್ಮ ಸಿನಿಮಾ, ಇನ್ನೇನು ಜೂನ್ 14ಕ್ಕೆ ತೆರೆಗೆ ಬರ್ತಾ ಇದೆ. ನಾವು ಸಿನಿಮಾ ರಿಲೀಸ್ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಇನ್ನೊಂದಷ್ಟು ಮಾತಾಡ್ಬೋದಾಗಿತ್ತು, ಅದು ಬಾಯಿ ಕಟ್ಟಾಕೊಂಡೇ ಇಷ್ಟೊಂದು ಮಾತಾಡಿದ್ದೀನಿ ನಾನು. ಖಂಡಿತ ಸರ್, ಡೆಫಿನೆಟ್ಲಿ. ಆ್ಯಂಡ್ ನನ್ನ ಕರಿಯರ್ಗೆ ಬೆಂಚ್ ಮಾರ್ಕ್ ಆಗೋದಷ್ಟೇ ಅಲ್ಲ, ಐ ಟೇಕ್ ದಿಸ್ ಟು ಗ್ರೇವ್. ಈ ಒಂದು ಪಾತ್ರವನ್ನು, ಈ ಒಂದು ಸಿನಿಮಾನ ನನ್ನ ಕಡೆ ಉಸಿರಿನ ತನಕ ನಾನು ಕ್ಯಾರಿ ಮಾಡ್ತೀನಿ. ಡೆಫಿನೆಟ್ಲಿ ಲಾಜಿಕ್ ಇದೆ, ಡೆಫಿನೆಟ್ಲಿ ಕಮರ್ಷಿಯಲ್ ಲಿಬರ್ಟಿನೂ ತೊಗೊಂಡಿದ್ದೀವಿ. ಒಂದು ಏನಪ್ಪಾ ಅಂದರೆ ಇದು ತುಂಬ ಒಂದು ಆಳವಾದ ವಿಷಯ ಇರತಕ್ಕಂಥ ಕಥೆ. ಅಂದರೆ ಬೇಸ್ಡ್ ಆನ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹಾಕಿದ್ದೀವಿ ನಾವು ಪೋಸ್ಟರಲ್ಲೇ. ಇನ್ಸ್ಪೈರ್ಡ್ ಫ್ರಮ್ ಟ್ರೂ ಇವೆಂಟ್ಸ್ ಹ್ಯಾಪನ್ಡ್ ಇನ್ ಅವರ್ ಸೊಸೈಟಿ.
ನಮ್ಮ ಸಮಾಜದಲ್ಲಿ ನಡೆದಂತಹ ಕೆಲವು ಹಲವು ಘಟನೆಗಳನ್ನ ಮೇಲೆ ಈ ಕಥೆಯನ್ನು ಕಟ್ಟಿರೋದು. ಆ ಕಥನಗಳನ್ನ ನಾವು ಪ್ರೆಸೆಂಟ್ ಮಾಡೋಕ್ಕೆ ಕೆಲವೊಂದಷ್ಟು ಜಾಗಗಳು ರಿಯಲಿಸ್ಟಿಕ್ ಲೊಕೇಶನ್ ಲೈವ್ ಲೊಕೇಶನ್ನಲ್ಲೇ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಬಾಕಿ ಒಂದಷ್ಟು ಅಂದರೆ ಲೈವ್ ಲೊಕೇಶನ್ ಅಚೀವ್ ಮಾಡೋಕ್ಕಾಗಲ್ಲ, ನನ್ನ ಸೆಟ್ ಹಾಕಿ ಬಟ್ ಅದೇ ರಿಯಲ್ ಲೊಕೇಶನ್ ಅಂತ ನಂಬೋ ರೀತಿ ನಮ್ಮ ಆರ್ ಡೈರೆಕ್ಟರ್ ಸೆಟ್ ಹಾಕಿ ಕೊಟ್ಟಿದ್ದಾರೆ, ಅಲ್ಲಿ ಶೂಟ್ ಮಾಡಿದ್ದೀವಿ. ಏನಂದ್ರೆ ಸರ್, ನಾನು ಆಗಲೇ ಒಂದು ಕಡೆ ಮಾತಾಡ್ತಿದ್ದೆ, ಈಗ ನನಗೇನೋ ತೊಂದರೆ ಆಗುತ್ತೆ, ನನಗೆ ತೊಂದರೆ ಮಾಡಿದವನು ಇಂಥವನು ಅಥವಾ ಇಂಥವಳು ಅಂತ ಗೊತ್ತಿದ್ರೆ ನನ್ನ ವೈರುಧ್ಯ ಅಥವಾ ವಿರೋಧ ಅಥವಾ ಕ್ರೌರ್ಯ ಕ್ರೋಧ ಎಲ್ಲವೂ ಒಂದು ಅಳತೆಯಲ್ಲಿರುತ್ತೆ. ನನಗೆ ತೊಂದರೆ ಆಗಿದೆ, ನಾನು ಸಫರ್ ಮಾಡ್ತಿದ್ದೀನಿ, ಬಟ್ ತೊಂದರೆ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆ ತೊಂದರೆಯಿಂದ ಐ ಬಿಕಮ್ ಅ ವಿಕ್ಟಿಮ್. ಆ್ಯಂಡ್ ನನ್ನ ಯಾವ ಮಟ್ಟಕ್ಕೆ ವಿಕ್ಟಿಮೈಸ್ ಆಗಿದ್ದೀನಿ ಅಂದರೆ ನನ್ನ ಸಫರಿಂಗಿಂದ ನಾನಷ್ಟೇ ಇಲ್ಲ, ನನ್ನ ಸುತ್ತ ಇರೋ ಜನ, ನನ್ನ ಕುಟುಂಬ, ನನ್ನ ಸಮಾಜನೇ ಬಾಧಿಸ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ನಾನು ಏನು ಮಾಡಬೇಕು? ಎಕ್ಸಾಕ್ಟ್ಲಿ ಸರ್, ಈಗ ನನಗೆ ಗೊತ್ತೇ ಇಲ್ಲದೆ ನನಗೆ ಯಾರೋ ಮಾಡಿದ ತೊಂದರೆ, ನನ್ನ ಮನೆ ನನ್ನ ಸಮಾಜವನ್ನು ಡಿಸ್ಟರ್ಬ್ ಮಾಡತಕ್ಕಂಥ ಮಟ್ಟಕ್ಕೆ ತೊಂದರೆ ಮಾಡಿದ್ದಾಗ ಔಟ್ರೇಜ್ ಹೇಗಿರುತ್ತೆ? ಅದರ ಒಂದು ಸಣ್ಣ ಪ್ರತಿರೂಪ ಅದು. ಅವನು ಬೆಂಕಿ ಹಚ್ಕೊಂಡಿದ್ದವನು ಚುಚ್ಚೋದು ಉದ್ದೇಶ ಅದು ವೈಲೆನ್ಸ್ನ ವೈಭವೀಕರಣ ಅಲ್ಲ. ಹೌದು, ಎಲ್ಲದರಲ್ಲೂ ಹೈಟ್ಸ್ ಪಿಕ್ಸ್ ಈ ಪಾತ್ರ ಮುಟ್ಟುತ್ತೆ ಸರ್. ನಾನು ಯಾಕೆ ಇದನ್ನು ಐ ಟೇಕ್ ದಿಸ್ ಟು ಗ್ರೇವ್ ಅಂದೆ ಅಂದರೆ, ಆ್ಯಕ್ಷನ್ ಇರಲಿ ನಿಮಗೆ ಒಂದು ಅಂದರೆ ನಾನು ಬಿಟ್ಕೊಡ್ಬೋದೋ ಇಲ್ವೋ ಗೊತ್ತಿಲ್ಲ, ಆದರೂ ನನಗೆ ಇಷ್ಟ ಆ ಪ್ರಶ್ನೆ, ಹಾಗಾಗಿ ಹೇಳ್ಬಿಡ್ತೀನಿ. ಒಂದು ಸಿಂಗಲ್ ಶಾಟ್ ಫೈಟ್ ಇದೆ ಸರ್ ಸಿನಿಮಾದಲ್ಲಿ, ಸಿಂಗಲ್ ಶಾಟ್ಸ್ ಎಮೋಷನಲ್ ಸೀಕ್ವೆನ್ಸ್ಗಳಿದೆ ಸರ್. ಈ ಪರ್ಟಿಕ್ಯುಲರ್ ಪೀಸಸ್ಗಳನ್ನ ನೀವು ಸಪ್ರೇಟಾಗಿ ನೀವು ತೊಗೊಂಡು ಕೂತ್ರೂ ಅದನ್ನು ಅದ್ರ ಮೇಲೆ ಒಂದಷ್ಟು ಬರಿಬೋದು, ವ್ಯಾಖ್ಯಾನಿಸ್ಬೋದು. ಅಷ್ಟು ಅರ್ಥ ಒಳಾರ್ಥಗಳನ್ನ ಇಟ್ಕೊಂಡು ಅಷ್ಟು ಅದಕ್ಕೆ ಗಟ್ಟಿ ಕಾರಣಗಳು ಇಟ್ಕೊಂಡು ಮಾಡಿರ್ತಕ್ಕಂಥ ಎಫರ್ಟ್ಗಳವು. ಆ್ಯಂಡ್ ಅದನ್ನು ಕಟ್ಕೊಟ್ಟಿರೋ ರೀತಿ ನಮ್ಮ ಆ ಒಂದು ಪರ್ಟಿಕ್ಯುಲರ್ ಫೈಟ್ ನಮ್ಮ ರವಿ ವರ್ಮ ಅವರು ಫೈಟ್ ಮಾಸ್ಟರ್, ಐ ಲವ್ ಹಿಮ್ ಬಿಕಾಸ್ ಅದನ್ನು ಆ ರೀತಿ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಭಾವನೆಗಳನ್ನ ಭಾವೋದ್ವೇಗಗಳನ್ನ ಫೈಟ್ ಒಳಗೆ ತರೋದು ಒಂದು ಸವಾಲೇ ಸರಿ. ಅದನ್ನು ಈ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸರ್. ಎಸ್ ನಾನಾಗಲೇ ಹೇಳ್ದಂಗೆ ಇದು ಬದುಕಿನ ಸಿನಿಮಾ, ಬದುಕಿಗೆ ಹತ್ತಿರವಾದಂಥ ಸಿನಿಮಾ. ದ ಕೋರ್ ಎಲಿಮೆಂಟ್ ನನಗೆ ತುಂಬ ಕಾಡಿದ್ದು ಅಂದರೆ ಅದೇ ಪಾಯಿಂಟ್, ಐ ಆಮ್ ವಿಕ್ಟಿಮೈಸ್ಡ್. ನನಗೆ ಯಾಕೆ ಹೇಗೆ ಯಾರು ಯಾರಿಂದ ಅಂತ ಗೊತ್ತು ಅಂದರೆ ಅದು ಒಂದು ಲೆಕ್ಕ, ಕಾರಣನೇ ಇಲ್ಲದೆ ನನ್ನ ಇನ್ವಾಲ್ವ್ಮೆಂಟೇ ಇಲ್ಲದೆ ನನಗೇನೋ ಒಂದು ಸಮಸ್ಯೆ ಎದುರಾದರೆ ಅದನ್ನು ಯಾರೋ ಒಂದು ಅವರ ವೆಸ್ಟೆಡ್ ಇಂಟ್ರೆಸ್ಟ್ಗೋಸ್ಕರ ಅದನ್ನ ಇಂಡ್ಯೂಸ್ ಮಾಡ್ತಿದ್ರೆ, ನಮ್ಮ ಮೇಲೆ ಹೇರ್ತಿದ್ರೆ. ಸಮಾಜದಲ್ಲಿ ನೋಡ್ತೀವಲ್ಲ ಎಷ್ಟೊಂದು ಜನ ಶೋಷಿತರು ನೋಡ್ತೀವಿ, ಆ ಶೋಷಣೆ ಮಾಡಿದವ್ರು ಯಾರು ಅಂತಲೇ ಗೊತ್ತಿಲ್ಲ, ಪಾಪ ಬವಣೆಯಲ್ಲಿ ಇವ್ರು ಇರ್ತಾರೆ. ಶೋಷಣೆಗೊಳಗಾಗೋದು ಒಂದು ಕಡೆ, ಆ ನಂತರದ ಬವಣೆ ಇದೆಯಲ್ಲ, ಆ ಬವಣೆ ನಾವು ನೋಡಲ್ಲ, ನಮಗೆ ನೋಡೋಕ್ಕೂ ಸಿಗಲ್ಲ. ಶೋಷಿತರು ಇವ್ರು ಹಿಂಗೆ ಆಯಿತು, ಇವ್ರಿಗೆ ಹಿಂಗೆ ತೊಂದರೆ ಆಯಿತು, ಆಗೋಯ್ತು. ಬವಣೆ ಅವರು ಬದುಕಿನದ್ದಕ್ಕೂ ಅನುಭವಿಸ್ತಾ ಇರ್ತಾರೆ. ಆ ಒಂದು ಬವಣೆಯನ್ನು ಕೇಳೋರು ಇಲ್ಲ, ಕಾಡೋರು ಇಲ್ಲ, ಅಥವಾ ಅದ್ರ ಜೊತೆಯಾಗಿ ನಿಲ್ಲೋರು ಇಲ್ಲ. ಅಂಥ ಕೆಲವು ಜೀವಗಳ ಒಂದು ರೆಪ್ರೆಸೆಂಟೇಟಿವ್ ಈ ಒಂದು ಕಥೆಯಾಗುತ್ತೆ, ಈ ಒಂದು ಪಾತ್ರವಾಗುತ್ತೆ.